ದೇಶ ಸುಭದ್ರವಾಗಿರಬೇಕು ಅಂದ್ರೆ ದೇಶದ ಪ್ರಧಾನಿ ಮೋದಿ ಆಗಿರಬೇಕು. ಯಾದಗಿರಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಲೋಕಸಭಾ ಕ್ಷೇತ್ರದ ಕಿಂಭಾವಿಯಲ್ಲಿ ಯಾದಗಿರಿ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷ ಅಮೀನ್ ರೆಡ್ಡಿ ಯಾಳಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಲೋಕಸಭೆಯ ಬಿಜೆಪಿ ಅಭ್ಯರ್ಥಿ ಅಮರೇಶ್ವರ್ ನಾಯ್ಕ ಪರ ಪ್ರಚಾರ. ಶ್ರೀ ನರೇಂದ್ರ ಮೋದಿಜಿಯವರ ಮಾತಿಗೆ ವಿಶ್ವದಾದ್ಯಂತ ಗೌರವ ಸಿಗ್ತಾ ಇದೆ. 10ನೇ ಸ್ಥಾನದಲ್ಲಿ ಇದ್ದ ಭಾರತದ ಆರ್ಥಿಕತೆ ಈಗ 3ನೇ ಸ್ಥಾನಕ್ಕೆ ಸೇರಿದೆ. ಶ್ರೀ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಜಾಗತಿಕ ಸಮುದಾಯ ಮಧ್ಯೆ ಎದೆಯುಬ್ಬಿಸಿ ಮುಂದೆ ನುಗ್ತಾ ಇದೆ ಎಂದು ಕೇಂದ್ರ ಸರ್ಕಾರ ಸಾಧನೆಗಳ ಕುರಿತು ಮಾತನಾಡಿದ ಯಾದಗಿರಿ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷ ಅಮೀನ್ ರೆಡ್ಡಿ ಯಾಳಿಗೆ. ಯಶಸ್ಸು ವಿದ್ಯಾ ಕೇಂದ್ರ 2024-25 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿನಗರ ಚಿಕ್ಕಬಾಣವಾರ ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7829814447. 80 ಕೋಟಿ ಕುಟುಂಬಗಳಿಗೆ ಇವತ್ತು ಉಚಿತವಾಗಿ ಆಹಾರವನ್ನು ವಿತರಣೆ ಮಾಡುವಂತ ಕೆಲಸ ನಿರಂತರವಾಗಿ ಮಾಡ್ತಾ ಇದೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ, ಸಿದ್ದರಾಮಯ್ಯ ಸಾಹೇಬ್ರು ಏನ್ ಹೇಳ್ತಾ ಇದ್ದಾರೆ, ಅದು ಅಕ್ಕಿ ನಾವು ಕೊಡ್ತೀವಿ. ಇವತ್ತು 80 ಕೋಟಿ ಜನರಿಗೆ 5 ಕೆಜಿ ಅಕ್ಕಿ ನಮ್ಮ ಕೇಂದ್ರ ಸರ್ಕಾರ ಕೊಡಕ, ಅದನ್ನು ನಾವು ನೀವೆಲ್ಲರೂ ಸಹಿತ ಜನರಿಗೆ ತಿಳಿಸಿ ಹೇಳುವಂತ ಕೆಲಸ ಮಾಡ್ಬೇಕಾಗಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆಪ್ಪ, ಕಾಂಗ್ರೆಸ್ ನಾಯಕರು ಏನ್ ಮಾಡ್ತಾ ಇದಾರಪ್ಪ ಅಂದ್ರ ಧರ್ಮ ಇರೋದೇನು, ಇವ್ರು ಬರೀ ಜಾತಿ ಜಗಳ ಆಸ್ತಾರ ಬಿಜೆಪಿ ಅಂತ. ನರೇಂದ್ರ ಮೋದಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು, ಈ ದೇಶದಲ್ಲಿ ಜಾತಿಗಳಪ್ಪ ಅಂದ್ರೆ 4 ವರ್ಗಗಳು ಅಂತ ಹೇಳ. ಅವ್ರು ಯಾರು ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ಹೇಳಿಲ್ಲ, ಅವ್ರು ಹೇಳಿದಂತ ವರ್ಗಗಳು ಯಾರು ತಮ್ಗೆಲ್ಲರಿಗೂ ಗೊತ್ತು. ಒಂದು ಬಡವರು, ಒಂದು ಯುವಕರು, ಒಂದು ರೈತರು, ಒಂದು ಮಹಿಳೆಯರು. ಈ 4 ವರ್ಗಗಳು ಯಾವಾಗ ಅಭಿವೃದ್ಧಿ ಹೊಂದ್ತಾರ ಅವಾಗ ನಮ್ಮ ದೇಶ ಅಭಿವೃದ್ಧಿ ಹೊಂದದಾಗೆ ಅಂತ ಹೇಳಿ. ಯಾಕಂದ್ರೆ ಇವತ್ತು ಮಹಿಳೆಯರಿಗೋಸ್ಕರ ಇವತ್ತು 10 ವರ್ಷಗಳ ಅವಧಿಯಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಮಹಿಳೆಯರ ಒಂದು ಸಬಲೀಕರಣವನ್ನು, ಸ್ವಾಭಿಮಾನವನ್ನು ಎತ್ತಿಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ಮಾತಾಡಿದ್ರೆ ಇವತ್ತು ರಾಜ್ಯದ ಎಲ್ಲ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಇವತ್ತು ನಮ್ಮ ಕರ್ನಾಟಕಕ್ಕೆ ಕೇಂದ್ರದಿಂದ ಅನ್ಯಾಯ ಆಗಿದೆ. ಇವತ್ತು ಸಾಕಷ್ಟು ಇಲ್ಲಿ ಜನರು ತಾವೆಲ್ಲ ಇದ್ದೀರಿ. ಇವತ್ತು ಜನಧನ್ ಖಾತೆ ಯೋಜನೆ ಅಡಿಯಲ್ಲಿ ಇಡೀ ದೇಶದಾಗ 40 ಕೋಟಿ ಅಧಿಕ ಇವತ್ತು ಖಾತೆಗಳಾಗ್ಯಾವ. ಆದ್ರೆ ಇವತ್ತು ಕರ್ನಾಟಕ ರಾಜ್ಯದೊಳಗೆ 1,72,00,000 ಇವತ್ತು ಖಾತೆಗಳು ನಮ್ಮ ಕರ್ನಾಟಕ ರಾಜ್ಯದಿಂದ ಆಗ. ಇವತ್ತು ಅವ್ರ ಖಾತೆಗೂ ಸಹಿತ ಸುಮಾರು 6,900ಕ್ಕಿಂತ ಅಧಿಕ ಕೋಟಿ ರೂಪಾಯಿ ದುಡ್ಡು ಇವತ್ತು ಅವ್ರ ಖಾತೆಗೆ ಜಮಾ ಆಗ. ಇವತ್ತು ಲೋಕಸಭಾ ಚುನಾವಣಾರ್ಥವಾಗಿ ನಾವು ಎಲ್ಲ ತಾಲೂಕಾ ಹಾಗೂ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗ್ತಿದ್ವಿ. ಅದೇ ರೀತಿ ಇವತ್ತಿನ ದಿವಸ ಪ್ರವಾಸ ಅಂತ ನನ್ನ ಜಿಲ್ಲಾಧ್ಯಕ್ಷ ಅಮೀನ್ ರೆಡ್ಡಿ ಅವರ ಒಂದು ಏನು ಚಾಕೌಟ್ ಮಾಡ್ತಾರೆ, ಒಂದು ಶಾಪುರ ಮತಕ್ಷೇತ್ರದಲ್ಲಿ ನಾವು ಕೆಂಭಾವಿ, ಮಂದೆ, ಸಾಗರ ಇನ್ನಿತರ ಒಂದು ಪ್ರದೇಶಗಳಿಗೆ ಇವತ್ತು ಚುನಾವಣಾ ಪ್ರಚಾರ ಕಾರ್ಯಗಳನ್ನು ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿ ನಾಳೆ ದಿವಸ ಯಾದಗಿರಿಯ ಮತಕ್ಷೇತ್ರ, ಈ ರೀತಿ ಇಡೀ ಏನು ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 2 ವಿಧಾನಸಭೆಗಳಲ್ಲಿ ಆದಷ್ಟು ಪಕ್ಷದ ಮತ್ತು ಒಂದು ಕೋರ್ ಕಮಿಟಿ ಇದೆ ಹಾಗೂ ಚುನಾವಣಾ ಉಸ್ತುವಾರಿ ಸಮಿತಿ ಇದೆ. ಆ ಸಮಿತಿಯಲ್ಲಿ ಯಾವ ಪ್ರಕಾರ ಚಾಕೌಟ್ ಮಾಡ್ತಾರೋ ಆ ಪ್ರಕಾರ ಎಲ್ಲರೂ ಸಹ ನಾವು ಕೆಲಸ ಮಾಡ್ತೇವೆ.